ನಮಸ್ಕಾರ. ಮಗುವಿನಿಂದ ಮಾನವ ಮಾಂತೆಸರಿ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಸಂಚಿಕೆ 6, ಚೇತನಾತ್ಮಕ ಭ್ರೂಣ, ಸ್ಪಿರಿಚುವಲ್ ಎಂಬ್ರಿಯೋ. ಬೆಳವಣಿಗೆಯ ನಿಯಮಗಳ ಸ್ವರೂಪವನ್ನು ಸಂಚಿಕೆ 5 ತಿಳಿದುಕೊಂಡು, ಈಗ ಬೆಳವಣಿಗೆಯ ಮೊದಲನೆಯ ಪಾದದಲ್ಲಿನ ಚೇತನಾತ್ಮಕ ಭ್ರೂಣ, ಸ್ಪಿರಿಚುವಲ್ ಎಂಬ್ರಿಯೋ ಬಗ್ಗೆ ಅರಿಯೋಣ. ಆಗ್ತಾನೇ ಹುಟ್ಟಿದ ಪ್ರಾಣಿಗೂ ಆಗ್ತಾನೇ ಜನಿಸಿದ ಮಗುವಿಗೂ ಏನು ವ್ಯತ್ಯಾಸ? ಆಗ್ತಾನೇ ಹುಟ್ಟಿದ ಕರುನ ಆಗಲೇ ಹುಟ್ಟಿದ ಮಗುಗೆ ಹೋಲಿಸಿ, ಹುಟ್ಟಿದಾಗ ಕರು ಮತ್ತು ಮಗು ಎರಡಕ್ಕೂ ಕಾಲು ಕೈಗಳು ಇರುತ್ತೆ, ಕಿವಿ ಕಣ್ಣು ಬಾಯಿ ನಾಲ್ಗೆಗಳು ಕೂಡ ಇರುತ್ತವೆ. ದೈಹಿಕವಾಗಿ ಎರಡೂ ಒಂದೇ ಬಗೆಯ ಅಂಗಾಂಗಗಳನ್ನು ಹೊಂದಿರುತ್ತವೆ. ಆದರೆ ಹುಟ್ಟಿದ ಸ್ವಲ್ಪ ಹೊತ್ತಲ್ಲೇ ಕರು ನಿಂತ್ಕೊಳ್ಳುತ್ತೆ, ನಡೆಯುತ್ತೆ, ಓಡುತ್ತೆ, ತನ್ನ ಆಹಾರದ ಬಳಿ ಹೋಗುತ್ತೆ, ಹಾಯೋದು ಕೂಡ ಮಾಡುತ್ತೆ. ಅದೇ ಮಗುಗೆ ಇದನ್ನೆಲ್ಲ ಮಾಡೋಕ್ಕೆ ಸುಮಾರು 2 ವರ್ಷನೇ ಬೇಕು. ಮಗು ಹುಟ್ಟಿದಾಗ ದೈಹಿಕವಾಗಿ ಅಪೂರ್ಣವಾಗಿರುತ್ತೆ, ಮಾನಸಿಕವಾಗಂತೂ 0 ಸರಿ. ಬುದ್ಧಿಶಕ್ತಿಯಾಗಲಿ, ಜ್ಞಾಪಕ ಶಕ್ತಿಯಾಗಲಿ, ಇಚ್ಛಾಶಕ್ತಿ, ವಿಲ್ ಪವರ್ ಆಗಲಿ, 2 ಕಾಲಿನ ಮೇಲೆ ನಿಲ್ಲೋಕ್ಕೆ ಬೇಕಾಗಿರೋ ಬ್ಯಾಲೆನ್ಸ್ ಆಗಲಿ ಇರೋದಿಲ್ಲ. ಕಡೆಗೆ ಮಾತಾಡೋಕೆ ಕೂಡ ಬರೋದಿಲ್ಲ. ಪ್ರಾಣಿಗಳಿಗೆ ಇದನ್ನೆಲ್ಲ ಇಷ್ಟು ಸ್ವಲ್ಪ ಸಮಯದಲ್ಲಿ ಸಾಧ್ಯ ಆಗುತ್ತೆ, ನಮಗೇಕೆ ಅಷ್ಟೊಂದು ಸಮಯ ಅಂತೀರಾ? ಯಾವುದೇ ಪ್ರಾಣಿ ಈ ಭೂಮಿ ಮೇಲೆ ಬಂದಾಗ ಬರೀ ದೇಹ ಮಾತ್ರ ಅಲ್ಲ, ದೇಹದ ಜೊತೆ ಪ್ರವೃತ್ತಿ ಅಂದರೆ ಇನ್ಸ್ಟಿಂಕ್ಟ್ಸ್ ಅನ್ನೋ ಶಕ್ತಿಗಳ ಜೊತೆಗೆ ಬರುತ್ತೆ. ಹುಟ್ಟಿದಾಗ ಈ ಪ್ರಪಂಚದ ಸಂಪರ್ಕಕ್ಕೆ ಬಂದ ತಕ್ಷಣ ಈ ಇನ್ಸ್ಟಿಂಕ್ಟ್ಸ್ಗಳು ಪ್ರಾಣಿಗಳಲ್ಲಿ ಎಚ್ಚೆತ್ಕೊಳ್ತವೆ. ಆದರೆ ಮನುಷ್ಯನಿಗೆ ಯಾವುದೇ ಇನ್ಸ್ಟಿಂಕ್ಟ್ಸ್ಗಳು ಇರೋದಿಲ್ಲ. ದೇವರು ಮಾನವನಿಗೆ ಇನ್ಸ್ಟಿಂಕ್ಟ್ಸ್ಗಳ ಬದಲು ಮಾನಸಿಕ ಅಥವಾ ಬೌದ್ಧಿಕ ಶಕ್ತಿಗಳನ್ನು ಕೊಟ್ಟಿರ್ತಾನೆ. ವಿಪರ್ಯಾಸ ಏನಂದರೆ ಈ ಬೌದ್ಧಿಕ ಶಕ್ತಿನ ಅವನು ಹುಟ್ಟಿದ ಮೇಲೆ ತಾನೇ ಬೆಳೆಸ್ಕೊಳ್ಬೇಕು. ಈಗ ಪ್ರಶ್ನೆ, ಮಕ್ಕಳಿಗೆ ದೇವರು ಇನ್ಸ್ಟಿಂಕ್ಟ್ಸ್ನ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ. ಮಗು ಯಾವ ಪರಿಸರದಲ್ಲಿ ಬೆಳೀತಾನೋ ಆ ಪರಿಸರಕ್ಕೆ ಅನುಗುಣವಾಗಿ ತನ್ನ ವ್ಯಕ್ತಿತ್ವನ ರೂಪಿಸಿಕೊಳ್ತಾನೆ. ಆದ್ದರಿಂದ ಪ್ರಪಂಚದಲ್ಲಿರುವ ಮಕ್ಕಳೆಲ್ಲ ವಿಶಿಷ್ಟವಾಗಿ, ಒಬ್ಬರಿಗಿಂತ ಇನ್ನೊಬ್ಬರು ಭಿನ್ನವಾಗಿ, ದೇವರು ಕೈಯಿಂದ ಮುತುವರ್ಜಿ ವಹಿಸಿ ಮಾಡಿದ ಅಮೂಲ್ಯ ಹಸ್ತಕಲಾಕೃತಿಗಳ ಹಾಗೆ ಇದ್ದರೆ ಪ್ರಾಣಿಗಳು ಕಾರ್ಖಾನೆಯಲ್ಲಿ ಅಚ್ಚಿನಲ್ಲಿ ತೆಗೆದುಹಾಕಿದ ಸಮೂಹದ ಹಾಗೆ ಪ್ರಪಂಚದಾದ್ಯಂತ ಒಂದೇ ಥರ ಇರ್ತವೆ. ಉದಾಹರಣೆಗೆ, ಪ್ರಪಂಚದ ಎಲ್ಲ ಬೆಕ್ಕುಗಳು ನೋಡೋಕ್ಕೆ ಒಂದೇ ಥರ ಇರ್ತವೆ, ಒಂದೇ ರೀತಿಯ ಆಹಾರ ತಿಂತವೆ, ಒಂದೇ ಪ್ರಕಾರ ಕಿರ್ಚ್ತವೆ, ಒಂದೇ ಥರ ನಡೀತವೆ, ಕೋಪ ಬಂದಾಗ ಒಂದೇ ಥರ ಪರಿಚ್ತವೆ. ಆದರೆ ಮನುಷ್ಯ ಹಾಗಲ್ಲ. ಪ್ರತಿಯೊಬ್ಬ ಮನುಷ್ಯನೂ ವಿಭಿನ್ನವಾಗಿರ್ತಾನೆ. ಅವಳಿ ಜವಳಿ ಮಕ್ಕಳಾದರೂ ಜೊತೆಗೇ ಹುಟ್ಟಿದ್ರೂ ಕೂಡ ಅವರ ಸ್ವಭಾವದಲ್ಲಿ ವ್ಯತ್ಯಾಸ ಇರ್ತಾರೆ. ಒಬ್ಬರಂತೆ ಇನ್ನೊಬ್ಬರು ಇರೋದಿಲ್ಲ. ಮನುಷ್ಯ ಪ್ರಪಂಚದ ಯಾವ ಭಾಗದಲ್ಲಿ ಜನಿಸಿದ್ರೂ ಆ ಭಾಗದ ಸಂಸ್ಕೃತಿನ ಮೈಗೂಡಿಸಿಕೊಳ್ತಾನೆ. ಉದಾಹರಣೆಗೆ, ಮಗು ಭಾರತದ ತಮಿಳುನಾಡಿನಲ್ಲಿ ಹುಟ್ಟಿದರೆ ತಮಿಳು ಮಾತಾಡುತ್ತೆ, ತಮಿಳುನಾಡಿನ ಸಂಸ್ಕೃತಿನ ಮೈಗೂಡಿಸ್ಕೊಳ್ಳುತ್ತೆ, ಅಲ್ಲಿನ ಆಹಾರ ವಿಧಾನಕ್ಕೆ ಹೊಂದಿಕೊಳ್ಳುತ್ತೆ. ಅದೇ ಆಫ್ರಿಕಾದಲ್ಲಿ ಜನಿಸಿದರೆ ಅಲ್ಲಿನ ವಾತಾವರಣದಲ್ಲಿ ಬೆಳೆದು ಆ ಸಂಸ್ಕೃತಿ ಭಾಷೆನ ಮೈಗೂಡಿಸ್ಕೊಳ್ಳುತ್ತೆ. ಇನ್ನೊಂದು ಪ್ರಮುಖವಾದ ವಿಷಯ, ಪ್ರಾಣಿಗಳು ಯಾವುದೇ ಕಾಲದಲ್ಲಿ ಹುಟ್ಟಿದ್ರೂ 100 ವರ್ಷ ಹಿಂದೆ ಆದರೂ, 100 ವರ್ಷ ಭವಿಷ್ಯದಲ್ಲಿ ಹುಟ್ಟಿದ್ರೂ ಅವುಗಳಲ್ಲಿ ಅಂಥ ವ್ಯತ್ಯಾಸ ಇರೋದಿಲ್ಲ. ಆದರೆ ಮನುಷ್ಯನ ಸಂಗತಿ ಹಾಗಲ್ಲ. 100 ವರ್ಷ ಹಿಂದಿನ ಮಾನವರಿಗೂ ಈಗಿನ ಮಾನವರಿಗೂ
ಮಾತಿನಿಂದ ಹಿಡಿದು ಅವ್ರು ಮಾಡುತ್ತಿದ್ದ ಊಟ, ತೊಡುತ್ತಿದ್ದ ಉಡುಗೆ, ವಾಸಿಸುತ್ತಿದ್ದ ಮನೆ, ಓಡಾಡಲು ಉಪಯೋಗಿಸುತ್ತಿದ್ದ ವಾಹನ, ಎಲ್ಲದರಲ್ಲೂ ವ್ಯತ್ಯಾಸ ಇರ್ತದೆ. ಮಗು ಯಾವ ಕಾಲದಲ್ಲಿ ಹುಟ್ಟುತ್ತೋ ಆ ಕಾಲದ ಸಮಾಜಕ್ಕೆ ಹೊಂದಿಕೊಳ್ಬೇಕು. ಆ ಕಾಲದ ವಾತಾವರಣಕ್ಕೆ, ನಾಗರಿಕತೆಗೆ ಅನುಗುಣವಾಗಿ ತನ್ನ ಭಾಷೆ ಮತ್ತು ಸಂಸ್ಕೃತಿನ ರೂಪಿಸ್ಕೊಳ್ಬೇಕು. ಬಹುಶಃ ಇದಕ್ಕಾಗೇ ಇರಬೇಕು ಭಾಷೆ ಮತ್ತು ಸಂಸ್ಕೃತಿ ಅನುವಂಶೀಯವಾಗಿ ನಮಗೆ ಬರದೇ ಇರುವುದು. ಇದೇ ಕಾರಣಕ್ಕೆ ದೇವರು ಪ್ರಾಣಿಗಳಿಗೆ ಕೊಟ್ಟ ಇನ್ಸ್ಟಿಂಕ್ಟ್ಸ್ನ ನಮಗೆ ಕೊಡದೇ ಇರೋದು. ಹೀಗೆ ಇನ್ಸ್ಟಿಂಕ್ಟ್ಸ್ ಇಲ್ಲದ ಮಾನವ ಮಗು ಹುಟ್ಟಿದ ನಂತರ ತನ್ನ ಬೌದ್ಧಿಕ ಶಕ್ತಿಗಳನ್ನು ಬೆಳೆಸ್ಕೊಳ್ಬೇಕಾಗತ್ತೆ, ಸಾಧಿಸ್ಕೊಳ್ಬೇಕಾಗತ್ತೆ. ಡಾಕ್ಟರ್ ಮರಿಯಾ ಮಾಂತಸರಿಯ ಪ್ರಕಾರ ಮಗು ಅಪೂರ್ಣವಾಗಿ ಜನಿಸಿರುತ್ತೆ. ಅದರ ಮೊದಲನೆಯ ಭ್ರೂಣಾವಸ್ಥೆ ತಾಯಿಯ ಗರ್ಭದಲ್ಲಿ, ಆದರೆ ಎರಡನೆಯ ಭ್ರೂಣಾವಸ್ಥೆ ಹುಟ್ಟಿದ ನಂತರ ಹೊರಗಿನ ಪರಿಸರದಲ್ಲಿ ಕಳೆಯುತ್ತದೆ. ಹುಟ್ಟೋದಕ್ಕೆ ಮೊದಲಿನ ಭ್ರೂಣಾವಸ್ಥೆಯಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ಆಗೋ ಥರನೇ ಮಗುವಿನ ಒಳ ಹೊರಗಿನ ದೈಹಿಕ ಅಂಗಾಂಗಗಳ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಮಗು ಹುಟ್ಟಿದಾಗ ಕಣ್ಣಿರುತ್ತೆ, ಆದರೆ ನೋಟ ಇರೋದಿಲ್ಲ. ಕಾಲಿರುತ್ತೆ, ನಡಿಗೆ ಇರೋದಿಲ್ಲ. ಕೈ ಇರುತ್ತೆ, ಹಿಡಿತ ಇರೋದಿಲ್ಲ. ಕಣ್ಣು ಕೈಗಳ ಮಧ್ಯೆ ಹೊಂದಾಣಿಕೆ ಇರೋದಿಲ್ಲ. ಮಗು ಹುಟ್ಟಿದಾಗ ಕೈ, ಕಾಲು, ಕಣ್ಣು, ಬಾಯಿಗಳಿರೋ ಉಸಿರಾಡೋ ಒಂದು ಮಾಂಸದ ಮುದ್ದೆಗಿಂತ ಹೆಚ್ಚಾಗಿರಲ್ಲ. ಮಗು ಹುಟ್ಟಿದ ಮೇಲೆ ಅವನ ಕಣ್ಣಿಗೆ ನೋಟ ಬರುತ್ತೆ, ಕೈಗೆ ಹಿಡಿತ, ಕಾಲಿಗೆ ನಿರ್ದಿಷ್ಟ ಚಲನೆ, ನಾಲಿಗೆಗೆ ಮಾತು ಬರುತ್ತೆ. ಸರಳವಾದ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಾಂಸದ ಮುದ್ದೆಗೆ ಚೇತನ ತುಂಬಿಕೊಳ್ಳುತ್ತೆ. ಅದಕ್ಕಾಗೆ ಹುಟ್ಟಿದ ಮೇಲೆ ಒಂದೂವರೆ ಎರಡು ವರ್ಷದ ಮಗುವನ್ನು ಚೇತನಾತ್ಮಕ ಭ್ರೂಣ ಅಂತಾರೆ. ಮಗು ದೈಹಿಕವಾಗಿ ಕೂಡ ಬಹುತೇಕ ಅಪೂರ್ಣವಾಗಿಯೇ ಹುಟ್ಟಿರ್ತಾನೆ. ಹುಟ್ಟಿದಾಗ ಮಗುವಿನ ಸುಳಿನೆತ್ತಿ ಹೇಗಿರುತ್ತೆ? ತುಂಬ ಮೆತ್ತಗಿರುತ್ತೆ ಅಲ್ವಾ? ಅಲ್ಲಿ ತಲೆ ಬುರುಡೆನೇ ಬೆಳೆದಿರಲ್ಲ. ಅದೇ ಥರ ತಲೆ ಬುರುಡೆ ಮಧ್ಯೆ ಇನ್ನೂ ಸಣ್ಣ ಸಣ್ಣ ಗ್ಯಾಪ್ಗಳು, ಸಂದುಗಳು ಇರುತ್ತವೆ. ಬೆನ್ನಿನ ಹುರಿಗಳು ಇನ್ನೂ ಮೈಲಿನೈಸ್ ಆಗಿರಲ್ಲ. ಪಾದಗಳ ಎಲುಬುಗಳು ಇನ್ನೂ ಗಟ್ಟಿಯಾಗಿರೋದಿಲ್ಲ. ಸಮತೋಲನನ ನಿಯಂತ್ರಿಸೋ ಸೆರೆಬೆಲ್ಲಂನ ಬೆಳವಣಿಗೆ ಇನ್ನೂ ಪೂರ್ತಿಯಾಗಿರೋಲ್ಲ. ಆದ್ರಿಂದ ಮಗುವಿಗೆ ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು ಅಷ್ಟೇ ಏಕೆ, ತಲೆ ಎತ್ತೋಕೆ ಕೂಡ ಆಗೋಲ್ಲ. ಡೈಜೆಸ್ಟಿವ್ ಮತ್ತು ಎಂಡೋಕ್ರಿನ್ ಗ್ಲ್ಯಾಂಡ್ಸ್ ಇನ್ನೂ ತಮ್ಮ ಕೆಲಸನ ಸರಿಯಾಗಿ ಮಾಡೋಕೆ ಪ್ರಾರಂಭ ಮಾಡಿರೋದಿಲ್ಲ. ಹುಟ್ಟೋಕೆ ಮೊದಲು ಹೇಗೆ ಭ್ರೂಣ ದೈಹಿಕವಾಗಿ ಒಂದೇ ರೀತಿಯ ಸೆಲ್ಗಳನ್ನೆಲ್ಲ ಜೊತೆಗೆ ಸೇರಿಸಿ ವಿಶೇಷವಾದ ಅಂಗಗಳನ್ನು ನಿರ್ಮಿಸುತ್ತೋ, ಹಾಗೆ ಬೌದ್ಧಿಕ ಅಂಗಗಳು ಕೂಡ ತಮ್ಮ ಮೇಲೆ ಪ್ರಭಾವ ಬೀರೋ ಅಂಶಗಳನ್ನು ಹೊರಗಿನ ಪರಿಸರದಿಂದ ಶೇಖರಿಸುತ್ತವೆ. ಇದರಲ್ಲಿ ಮುಖ್ಯವಾದ ಪದ ಪರಿಸರ. ಪರಿಸರದಿಂದ ಮಗು ತನ್ನನ್ನು ತಾನು ನಿರ್ಮಿಸಿಕೊಳ್ಳುತ್ತದೆ. ಮಗು ತನ್ನನ್ನು ತಾನು ನಿರ್ಮಿಸಿಕೊಳ್ಳುವ ಈ ಪ್ರಮುಖ ಕಾರ್ಯಕ್ಕಾಗಿ ಪ್ರಕೃತಿ ಮಗುವಿಗೆ ಅನೇಕ ನಿಗೂಢ ಶಕ್ತಿಗಳನ್ನು ಕೊಟ್ಟಿರುತ್ತೆ. ಆ ಶಕ್ತಿಗಳು ಯಾವುವು ಅಂತ ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.